ಕಟ್ ಬಿಚ್ಚಿ ಊಟ ಕೊಡ್ರ. ಏಯ್ ಯಾರು ಯಾರು ನೀವೆಲ್ಲ? ಯಾಕೆ ನನ್ನ ಈ ಥರ ಕಿಡ್ನ್ಯಾಪ್ ಮಾಡ್ಕೊಂಬಂದು ಇಲ್ಲಿ ಕಟ್ ಹಾಕಿದ್ದೀರಾ? ನೋಡು, ನೀನು ಊಟ ಮಾಡೋದು ಮಾತ್ರ ಬಾಯಿ ತೆಗಿಬೇಕು, ಬೇರೆ ಏನಿಗೂ ಬಾಯಿ ತೆಗಿಬಾರ್ದು. ಅರ್ಥ ಆಯ್ತಾ? ತಗೋ ಊಟ ಮಾಡು. ನನಗೆ ಬೇಡ. ನೀನು ಊಟ ಮಾಡಿದ್ರೆ ಉಪವಾಸ ಇದ್ರೆ ನನ್ನನ್ನು ಬೈತಾರೆ. ಸುಮ್ಮನೆ ಊಟ ಮಾಡು. ಯಾರು ಯಾರು ಬೈತಾರೆ ಹೇಳ್ರೋ? ಯಾರು ಮಾಡಿಸ್ತಾರದು ಇದನ್ನೆಲ್ಲ? ನೋಡು, ನೀನು ಎತ್ತಾಕೊಂಡು ಬಾ ಅಂತ ಹೇಳಿದ್ದಾರೆ. ಎತ್ತಾಕೊಂಡು ಬಂದಿದ್ದೀರಿ, ಜೋಪಾನಾಗಿ ನೋಡ್ಕೊಂಡು ಹೇಳಿದ್ದಾರೆ, ಜೋಪಾನಾಗಿ ನೋಡ್ಕೊತಾರೆ. ಅದ್ರ ಮೇಲೆ ಏನು ಮಾತಾಡಬಾರ್ದು. ಏಯ್ ಕಟ್ ಬಿಚ್ಚಿ ಊಟ ಕೊಡ್ರ. ನೋಡಿ, ನಾನು ಬಾತ್ರೂಮ್ಗೆ ಹೋಗ್ಬೇಕು. ಏಯ್ ಕರ್ಕೊಂಡೋಗ. ತಪ್ಪಿಸ್ಕೊಂಡೋಯ್ತಾ ಐವನ್? ಹೇಳ್ರು ಯಾರು ಯಾರು ಮಾಡ್ತಿದ್ದು? ಪಾಪ ಹಳ್ಳಿ ಕೂಸ್ಕೊಂಡ್ರೋ ಇವ್ನ್ ಕೇಳ್ಬಿಟ್ರೆ ನಾವ್ ಹೇಳ್ಬಿಡ್ಬೇಕು. ಏಯ್ ಸಿನಿಮಾ ಇರೋ ತರ ತಪ್ಪಿಸ್ಕೊಂಡು ಹೋಗೋದು ನೋಡ್ಬೇಡ, ಸುಮ್ಮನೆ ಕೂತ್ಕೋ. ಏಯ್ ಕಟ್ಟಾಕ್ರ. ನಮ್ಮನ್ನ ನೋಡಕ್ಕೆ ಅಂತ ಬರೋರು ನಮ್ಗೆ ಅಂತ ತಂದು ಹಣ್ಣು ಹಪ್ಪಳುಗಳೆಲ್ಲ ನಮ್ಮಿಂದೇನೆ ಕಿತ್ಕೊಂಡು ನಮ್ಗೆ ಮಾರ್ತಾಳೆ. ದಿನ ಬ್ರೆಡ್ ಬಿಸ್ಕೆಟ್ ಬಾಳೆಹಣ್ಣು ಇಷ್ಟೇ ನಾ ತಂದ್ಕೊಡೋದು. ನಾಳೆ ಬರ್ಬೇಕಾದ್ರೆ ಬಿರಿಯಾನಿ ತರ್ಸ್ಕೊಳಕೇಳು. ಕವರ್ಗಾಕ್ ಒಳ್ಳೆ ಸಾವಂತೂ ಬರಲ್ಲ. ಸಾವ್ ಹೆಂಗಾದ್ರೂ ಬರ್ಲಿ, ಬದುಕಿರೋಗಂತೂ ನಮ್ ಜೀವ ತಿಂತಾಳಲ್ಲ. ಇನ್ನೇನ್ ಮಾಡೋದು, ಇಲ್ಲಿ ಬಂದು ಕರ್ಮ ಕೇಳು, ಹಿಂಗೆ ಹೇಳ್ತಾಳೆ ಹಂಗೆ ಬದುಕ್ಬೇಕು. ಕಾಂತಿ, ನಿನ್ನ ನೋಡಕ್ ಯಾರೋ ಬಂದಿದ್ದಾರೆ, ಬಾಮ್ಮ. ಭಾಗ್ಯ ಹೋಗಿ ಕರ್ಕೊಂಡೋಗು. ಯಾರಿರ್ಬೋದು? ಬಾರಮ್ಮ. ಏಯ್ ಯಾವನ ನೋಡಕ್ ಬಂದಿದ್ದಾನಂತೆ? ಗಂಡನಂತೂ ರೌಡಿಗಳನ್ನ ಬಿಟ್ಟು ಹೊಡಿಸ್ಬಿಟ್ಟೆ. ಬಾಯ್ ಫ್ರೆಂಡಾ? ಯಾವನಾದ್ರೂ ಆಗ್ಲಿ, ಏನಾದ್ರೂ ತಂದು ಕೊಟ್ರೆ ನನಗೆ ತಂದು ಕೊಡ್ಬೇಕು, ಗೊತ್ತಾಯ್ತಾ? ಬೇಗ ಬಂದ್ಬಿಡಮ್ಮ. ನೀನ್ ನನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಆದ್ರೆ ನಾನು ನಿನ್ನ ಈ ಸ್ಥಿತಿಲಿ ನೋಡ್ಬೇಕು ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಿನ್ನ ನನ್ ಸ್ವಂತ ಅಕ್ಕನ ತರ ನೋಡ್ಕೊಡಕ್ಕೆ ನನ್ ಬಕ್ಕಲ್ಲೇ ಪಾಲ್ ಕೆಳಗ್ ಬಂದ್ಬಿಟ್ಟೆ ಅಲ್ಲ, ಅನ್ಬೋಸು. ಈಗ ನನ್ ಗಂಡನ್ನೇ ಬಲೆ ಹಾಕೊಂಡು ನನ್ನನ್ನೇ ಪಕ್ಕಕ್ ಸರ್ಸಕ್ ನೋಡ್ದಿಯಲ್ಲ, ಹಾಗೆಲ್ಲ ಕನ್ಸು ಇಟ್ಕೊಳ್ಳೇ ಬೇಡ. ನೋಡು, ನನ್ ಗಂಡನ್ನ ಯಾವತ್ತು ನಿನ್ ಜೊತೆ ಹಂಚ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ನೀನು ಹೊರಗಿರೋ ಅಷ್ಟಿರನು ನನ್ ದಾರಿಗೆ ಮುಳ್ಳೆ. ಅದಕ್ಕೆ ನಿನ್ನ ಇಲ್ಲಿರೋ ಹಾಗೆ ಮಾಡಿದ್ ನಾನು. ನಿನ್ನ ಮೊದಲನೇ ಹೆಂಡತಿ ಅಂತ ಎದೆ ಮೇಲೆ ಇಟ್ಕೊಂಡು ಕುಂದಾಕ್ತಿದ್ರಲ್ಲ, ಅವ್ರ ಮೇಲೆ ಗುಂಡಗಳನ್ನ ಬಿಟ್ಟು ಹೊಡೆಸಿ ಕಿಡ್ನಾಪ್ ಮಾಡಿದ್ದು ನಾನೇ. ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ಇಷ್ಟು ದಿವಸ ಒಳ್ಳೆ ತರದ ಮುಖವಾಡ ಹಾಕೊಂಡಿದ್ಯಲ್ಲ, ಏನ್ ಸಿಕ್ತು ನಿನಗೆ? ಏನು ಸಿಕ್ಕಿಲ್ಲ. ನಾನು ಈ ತರ ಸತಿ ಸಾವಿತ್ರಿ ಆಗ್ತೀನಿ ಅನ್ಕೊಂಡೇನೆ? ನನ್ ಗಂಡನ್ನ ಪಡ್ಕೊಳಕ್ಕೆ ನನ್ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀನಿ. ನನ್ ಕಾಲೇಜ್ ಫ್ರೆಂಡ್ಸ್ ಹೆಲ್ಪಿಂದ ಇಷ್ಟೆಲ್ಲ ಮಾಡಿಸ್ದೆ. ನಿನ್ ವಿರುದ್ಧ ಸಾಕ್ಷಿ ಹೇಳ್ದೋನು ನಾವು ಸೃಷ್ಟಿ ಮಾಡಿರೋ ಸಾಕ್ಷಿ. ನಿನ್ನ ಇಲ್ಲಿ ತಂದಿಡ್ಬೇಕು ಅನ್ನೋದಕ್ಕೋಸ್ಕರ ಪೊಲೀಸ್ ಅವ್ರಿಗೆ ನಿನ್ ಒಡವೆ ಸಿಗೋ ಹಾಗೆ ಮಾಡಿದ್ದು. ಬೇಕು ಅಂತ ನಿನಗೆ ಬ್ಲ್ಯಾಂಕ್ ಕಾಲ್ ಮಾಡಿ ಆ ರಿಸೀವಿಂಗ್ ಕಾಲ್ನ ನಿನ್ ವಿರುದ್ಧನೇ ತಿರುಗಿಸೋ ಹಾಗೆ ಮಾಡಿದ್ದು ನಾವೇ. ಹೇಗಿದೆ ನನ್ನ ಮಾಸ್ಟರ್ ಪ್ಲ್ಯಾನ್? ಯಾಕೆ ಕೋಪ ಬರ್ತಾ ಇದೆಯಾ? ಏನ್ ಮಾಡ್ತೀಯಾ?
ನಿನ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಈ ಸತ್ಯನೇನಾದ್ರೂ ಹೊರಗಡೆ ಹೇಳಿದ್ರೆ ಕಿಡ್ನಾಪ್ ಮಾಡಿ ಜೀವಂತವಾಗಿಟ್ಟಿರೋ ಮಂಜುನಾಥ್ನ ಕೊಲೆ ಮಾಡಿಸಿ ಆರೋಪನ ನಿನ್ ಮೇಲೆ ಹೊರಟ್ಬಿಡ್ತೀನಿ. ನಿನಗೆ ಪತಿ ಭಕ್ತಿ ಜಾಸ್ತಿ ಇರ್ಬೋದು, ಅದಕ್ಕೆ ಮಂಜುನಾಥನ್ನ ನನಗೆ ಬಿಟ್ಕೊಟ್ಟೆ. ಆದರೆ ನಾನು ನನ್ನ ಗಂಡನ ಯಾರಿಗೂ ಬಿಟ್ಕೊಡೋಲ್ಲ. ನನ್ನ ಗಂಡ ನನಗೆ ಬಿಟ್ಟು ಬೇರೆ ಯಾರಿಗೂ ಸೇರಿದವನಲ್ಲ. ಅವ್ರು ನನಗೆ ಸಿಗದೆ ಹೋದರೆ ಬೇರೆ ಯಾರಿಗೂ ಸಿಗದೇ ಇರೋ ಹಾಗೆ ಮಾಡೋ ಜಾತಿ ನಂದು. ನೆನ್ಪಿಟ್ಕೊ. ಹಲೋ ಹೇಳಮ್ಮ, ಎಲ್ಲಿದ್ಯಾ? ಹೌದಾ? ಹಾ ಹಾ, ದುಡ್ಡು ಎಲ್ಲಿಂದ ಬಂತು ಅಂತ್ಯಾ? ಯಾವುದೋ ಡೀಲ್ ಸಿಕ್ತು ಗುರು. ಸುಳ್ಳು ಸಾಕ್ಷಿ ಹೇಳೋದು, ಕಿಡ್ನಾಪ್ ಕೇಸು. ಹಾ ಹಾ, ನಾಳೆ ಸಿಗ್ತೀನಿ. ಬಾಬು, ನನಗೆ ಗೊತ್ತಾ ನಿನ್ನ ಮನಸ್ಸಿಗೆ ಬೇಸರ ಆಗಿದೆ ಅಂತ. ಏನು ಮಾಡೋದು, ಈ ಕಾಂತಿ ಗಲಾಟೆಲಿ ನಿನ್ನ ಮದುವೆ ವಿಷಯನೇ ಮರ್ತಿತ್ತು. ಇಟ್ಸ್ ಓಕೆ, ಏನೋ ಆಗಬಾರ್ದು ನಡೆದೋಯ್ತು, ಅದನ್ನೆಲ್ಲ ಮರೆತು ಯಾಕೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೋಬಾರ್ದು? ಇಲ್ಲ ಚಿಕ್ಕಪ್ಪ, ಸದ್ಯಕ್ಕೆ ನನ್ನ ಮದುವೆ ವಿಚಾರ ತೆಗಿಬೇಡಿ. ಯಾಕೋ ಆ ಕೊಲೆಗಾರ್ತಿಂದೇ ಮದುವೆ ಮಾಡ್ಕೋತೀಯಾ? ಹಾಗೇಳಿ ಆಂಟಿ, ಕಾಂತಿ ಏನಂತ ಗೊತ್ತಾದ್ಮೇಲೋ ಅವಳ ಮೇಲೆ ಆಸೆ ಇಟ್ಕೊಂಡಿದ್ದೀರಾ? ಅಜ್ಜ, ಕಾಂತಿ ಕೊಲೆಗಾರ್ತಿ ಅಲ್ಲ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ನನಗೆ ಕಾಂತಿ ಬಗ್ಗೆ ಆಸೆನೂ ಇಲ್ಲ. ನೀವಿಬ್ರು ಚೆನ್ನಾಗಿರಬೇಕು ಅಂತ ಹೇಳಿ ತನಗೆ ಮದುವೆ ಆಗಿದ್ರು ಒಂಟಿಯಾಗಿ ಬದುಕ್ತಿದ್ದಾಳೆ. ನನಗೆ ಕಾಂತಿ ಬಗ್ಗೆ ತುಂಬ ಗೌರವ ಇದೆ. ಈಗ ನಾನು ಕಾಂತಿ ಒಳ್ಳೆ ಫ್ರೆಂಡ್ ಆಗಿದ್ದೀವಿ. ಹಾಗಿದ್ಮೇಲೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೋ. ಇಲ್ಲ, ಕಾಂತಿ ಮೇಲೆ ಇರೋ ಆರೋಪಗಳು ಬಗೆಹರಿಯೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ. ಅದು ಅಷ್ಟು ಸುಲಭವಾಗಿ ಬಗೆಹರಿಯೋದಿಲ್ಲ ಬಾಬು. ಯಾಕೆ ಅಂದರೆ ಇರೋ ಸಾಕ್ಷಿಗಳೆಲ್ಲ ಕಾಂತಿ ವಿರುದ್ಧವಾಗೇ ಇದೆ. ನಿಜ ಚಿಕ್ಕಪ್ಪ, ಆದರೆ ಇವತ್ತು ರೋಡಲ್ಲಿ ಬರ್ತಾ ಕಾಂತಿ ವಿರುದ್ಧ ಸಾಕ್ಷಿ ಹೇಳಿದ ಹುಡುಗ ಸಿಕ್ಕ. ನಾನು ನೋಡ್ದಿದ್ದಂಗೆ ಓಡೋಕ್ ಶುರು ಮಾಡ್ದೆ, ನಾನು ಫಾಲೋ ಮಾಡಿದೆ, ಆದರೂ ತಪ್ಪಿಸ್ಕೊಂಡ್ಬಿಟ್ಟ. ಅವನೇನಾದರೂ ಸಿಕ್ಕರೆ ಸತ್ಯ ಏನು, ಇದರಿಂದ ಯಾರಿದ್ದಾರೆ ಅನ್ನೋದೆಲ್ಲ ಗೊತ್ತಾಗ. ಅದೆಲ್ಲ ನಿನಗೆ ಯಾಕೋ, ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೋ. ಮೂರಿನ ಉಸಾಬರಿ ಎಲ್ಲ ಮೈ ಮೇಲೆ ಯಾಕೆ ಹೇಳ್ಕೋತೀಯ? ನಾನು ನೋಡು, ಹರ್ಷಂಗೆ ಹುಷಾರಾಗಿರ ಕೇಳು. ಇಲ್ಲಿ ಮನೇಲೆಲ್ಲ ಡೌಟ್ ಶುರು ಆಗೋಗಿದೆ. ಇವರಿರೋ ಜಾಗನ ಆದಷ್ಟು ಬೇಗ ಬದಲಾಯಿಸು, ಓಕೆ? ಯಾಕೋ ಗೊತ್ತಾಗಬಾರ್ದು, ಆದಷ್ಟು ಬೇಗ. ಹ್ಞೂ, ಹಾಗೆ ಸೆಕ್ಯೂರಿಟಿನೆಲ್ಲ ಜಾಸ್ತಿ ಮಾಡು. ಆಯಿತು ಮೇಡಮ್. ಓಕೆ, ಬೇಗ ಬೇಗ ಎಲ್ಲ ಎತ್ಕೊಡ್ರ, ಜಾಗ ಖಾಲಿ ಮಾಡಬೇಕು. ಸರಿ ಅಣ್ಣ. ಯಾಕೆ ಯಾಕೆ ಜಾಗ ಖಾಲಿ ಮಾಡಬೇಕು?
ಯಾರು ಫೋನ್ ಮಾಡಿದ್ದು? ಅದನ್ನೆಲ್ಲ ನೀನು ಹೇಳೋ ಅವಶ್ಯಕತೆ ಇಲ್ಲ. ಏಯ್ ಕಟ್ ಬಿಚ್ಚ. ಸಾಕ್ಷಿ ಹೇಳ್ದನು, ನಾವು ಸೃಷ್ಟಿ ಮಾಡಿರೋ ಸಾಕ್ಷಿ. ನೋಡಮ್ಮ, ನಿನ್ನನ್ನು ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರಿರ್ಬೋದು? ಮತ್ತೆ ಐಶ್ವರ್ಯನ ಏನಾದ್ರೂ ಬಂದಿರ್ಬೋದಾ? ಅಶ್ವತೇವ್ರೆ, ಪ್ಲೀಸ್ ಕಾಂತಿ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮಂಜು ಅವ್ರಿಗೆ ಏನಾಗಿದೆ ಅಂತ ಕಂಡುಹಿಡಿಯೋಕೆ ಒಂದು ದಾರಿ ಸಿಕ್ಕಿದೆ. ನಿಮ್ಮ ವಿರುದ್ಧ ಸಾಕ್ಷಿ ಹೇಳ್ದಲ್ಲ ಹುಡುಗ, ಅವನ ನಾನು ನೋಡಿದೆ. ಅವನ ನಾನು ನೋಡ್ತಿದ್ದಂಗೆ ಓಡಕ್ಕೆ ಶುರು ಮಾಡ್ದ. ಅವನನ್ನು ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ನೀವು ಮಾತ್ರ ಬೇಜಾರಾಗಬೇಡಿ. ನಾನು ನಿಮ್ಮ ಮನೆಯಲ್ಲಿಂದ ಹೊರಗೆ ಕರ್ಕೊಂಡು ಹೋಗಿ ಹೋಗ್ತೀನಿ. ಮೊದ್ಲ ಕೆಲಸ ಮಾಡಿ ನನ್ನಿಂದ ಹೊರಗೆ ಬಂದು ಅವ್ರನ್ನ ಹೊಡಕ್ಬೇಕು. ಆದ್ರೆ ನೀವ್ಯಾಕೆ ತಪ್ಪು ಹೇಳ್ತೀವಿ ಕೊಡ್ರಿ? ಅಯ್ಯೋ, ಅದ್ ನಾನ್ ಕೊಟ್ಟಿದ್ದಲ್ಲ, ಆ ಪೊಲೀಸರು ಹೊಡೆದು ಬಡ್ದು ಹಿಂಸೆ ಮಾಡಿ ಹೆಬ್ಬಟ್ಟು ಹತ್ತಿಸ್ಕೊಂಡ್ಬಿಟ್ರು. ನಾನು ಯಾವ ತಪ್ಪು ಮಾಡಿಲ್ಲ ಬಾಬು ಅವರೇ, ಯಾರು ನನ್ನ ನಂಬೋದಕ್ಕೆ ತಯಾರಿಲ್ಲ. ನೀವಾದ್ರೂ ನನ್ನ ನಂಬಿ ಮೊದ್ಲಿಂದ ಹೊರಗೆ ಕರ್ಕೊಂಡು ಹೋಗಿ. ನೋಡಿ, ಧೈರ್ಯ ಕಳ್ಕೊಬೇಡಿ. ನಾನು ಲಾಯರ್ ಹತ್ರ ಮಾತಾಡಿ ರಿಅಪೀನ್ ಮಾಡ್ತೀನಿ. ನಿಮಗೆ ಬೇಲ್ ಸಿಕ್ಕೇ ಸಿಗುತ್ತೆ, ಅಲ್ಲಿವರೆಗೂ ಧೈರ್ಯ ಕಳ್ಕೊಬೇಡಿ. ಐಶ್ವರ್ಯ, ನಿಮ್ಮನ್ನು ನೋಡಕ್ ಬಂದಿದ್ದೀರಾ? ಇಲ್ಲಿ ನಿಮಗೆ ಬೇರೆ ಏನಾದರೂ ತೊಂದರೆ ಇದೆಯಾ? ನಾನೇನು ಹೊರಡ್ತೀನಿ. ವಿಸಿಟರ್ಸು ಏನಾದ್ರು ತಂದು ಕೊಟ್ರೆ ಅದನ್ನ ನನಗೆ ಕೊಡಬೇಕು, ಗೊತ್ತಾಯ್ತಾ? ಕಡಗಡ, ಅವ್ರು ನನ್ಗೇನು ತಂದು ಕೊಡ್ಲಿಲ್ಲ. ಸುಳ್ಳು ಹೇಳ್ತೀನಿ, ಯಾರಾದ್ರೂ ಇಲ್ಲಿ ನೋಡೋದಕ್ಕೆ ಅಂತ ಬಂದ್ರೆ ಬರೀ ಗೈನಲ್ಲಿ ಬರಲ್ಲ. ಕೊಡ, ನಾನು ನಿಜ ಹೇಳ್ತಿದ್ದೀನಿ. ಸುಳ್ಳು ಹೇಳ್ತೀನಿ, ಕೋತಿ ಕುಣಿತಾ ಇದೆಯಾ? ಕೆಲಸ ನೋಡ್ರೆ, ನಿನಗೂ ಹೇಳ್ತಿದ್ದೀನಿ, ಕೆಲಸ ಮಾಡು. ಕಾಂತಿ, ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ನನ್ನ ಮಗಳು ವಯಸ್ಸು ನಿನಗೆ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ, ಈ ಪ್ರಪಂಚ ಒಂಟಿ ಹೆಣ್ಮಕ್ಳಿಗೆ ತುಂಬ ಕ್ರೂರಿ. ತುಂಬ ಪಾಪದೋಳಾಗಿದ್ರೆ ಹರಿದು ಹಂಚಿಬಿಡ್ತಾರೆ, ಬಗ್ಗಿದ್ರೆ ಬೆನ್ಮೇಲೆ ಸವಾರಿ ಮಾಡ್ತಾರೆ. ಅದೇ ನೀನು ಧೈರ್ಯವಾಗಿ ತಿರುಗಿ ನಿಂತ್ಕೊಂಡ್ರೆ ಹೆದರ್ಕೊಂಡು ಹೊರಟ ಹೋಗ್ತಾರೆ. ನಾನು ನಿನ್ನ ಹಾಗೆ ಸಹಿಸ್ಕೊಂಡು ಸಹಿಸ್ಕೊಂಡು ಈ ರೀತಿ ಆಗಿದ್ದೀನಿ. ನೀನು ನನ್ನ ಹಾಗೆ ಆಗಬೇಡ ಮಗಳೇ.
ಹಲೋ ಐಶ್ವರ್ಯ, ನಾನಮ್ಮ ಪುಟ್ಟಣ್ಣ ಮಾತಾಡ್ತಿರೋದು. ಹೇಳಿ ಬಾಬಾ, ಅತ್ತೆ ಹೇಗಿದ್ದಾರೆ? ಅದನ್ನ ಹೇಳೋದಕ್ಕೆ ಅಂತಾನೆ ಫೋನ್ ಮಾಡಿದ್ದು. ದಿನೇ ದಿನೇ ಅವ್ರ ಆರೋಗ್ಯ ಅದು ಹೇಳ್ತಾ ಇದೆಯಮ್ಮ. ನೀನು ಮಂಜು ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಡೋದು ಒಳ್ಳೇದು. ಸರಿ ಬಾಬಾ, ಇವ್ರು ಬಂದ ತಕ್ಷಣ ನಾನು ಅಲ್ಲಿ ಕರ್ಕೊಂಡ್ಬರ್ತೀನಿ. ಎಲ್ಲಿ ಹೋಗಿದ್ದ ನಮ್ಮ ಮಂಜುನಾಥ? ನಾನು 2 ದಿವಸದಿಂದ ಪ್ರಯತ್ನ ಪಡ್ತಾನೆ ಇದ್ದೀನಿ. ಅದ್ಯಾವ್ಯಾವ್ದೋ ಭಾಷೆಯಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಆಮೇಲೆ ಬಳಿಕ ಪ್ರಯತ್ನಿಸಿ ಅಂತ ಬರುತ್ತೆ. ಅದು ಬಾಬಾ, ಇವರು ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಸರಿನಮ್ಮ, ಅವ್ನು ಬಂದ ತಕ್ಷಣ ಬೇಗ ಬಂದ್ಬಿಡಿ. ಸರಿ ಬಾಬಾ, ಹೇಳ್ತೀನಿ. ಮಂಜುನಾಥ್ ಕಾಣೆಯಾಗಿರೋ ವಿಷಯನ ಅವ್ರ ಅಣ್ಣನ್ ತಿಳಿಸಿದ್ರೆ ಒಳ್ಳೇದಿತ್ತಲ್ವಾ ಅಂಕಲ್? ಅದು ಅಲ್ಲಿ ಅತ್ತೆಗೆ ತುಂಬಾ ಸೀರಿಯಸ್ ಆಗಿದೆ ಅಂತೆ, ಅದಕ್ಕೆ ಎಲ್ಲರೂ ಟೆನ್ಷನ್ ಇದ್ದಾರೆ. ಇದ್ರ ಮಧ್ಯೆ ಈ ವಿಷಯನ ಅವ್ರಿಗೆ ಹೇಳಿ ಇನ್ನಷ್ಟು ಟೆನ್ಷನ್ ಯಾಕೆ ಕೊಡೋದು ಅಂತ ಈ ವಿಷಯನ ಅವ್ರಿಗೆ ಹೇಳಲಿಲ್ಲ. ಅದು ಸರಿಯನ್ನು. ಆದ್ರೆ ಈ ಮಂಜುನಾಥ್ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದೂ ಗೊತ್ತಾಗ್ತಾ ಇಲ್ವಲ್ಲ. ನನಗೂ ಅದೇ ಯೋಚನೆ ಆಗಿದೆ ಅಂಕಲ್. ಎಲ್ಲಿ ಹೋಗಿದ್ದೆ ಬಾಬು? ಜೈಲಿಗೆ ಹೋಗಿದ್ದೆ ಚಿಕ್ಕಪ್ಪ. ಕಾಂತಿ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ, ಈ ಪೊಲೀಸ್ ಟಾರ್ಚರ್ ತಡೆಯೋಕ್ಕಾಗದೆ ತಪ್ಪು ಒಪ್ಪಿಗೆ ಸೈನ್ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ರಿಯೇಬಲ್ ಮಾಡಿಸಿ ಅವಳನ್ನ ಬಿಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಅವಳು ಏನಾದ್ರು ಮಾಡ್ಕೊಳ್ಳಿ, ನಿಮ್ಗೆ ಯಾಕೆ ಉತ್ಸಾಹ ಬರೆಯಲ್ಲ? ಅವಳು ರಿಲೀಸ್ ಆಗಬಾರ್ದು. ಗಂಡನ್ನೇ ಅಪಹರಿಸಿ ಕೊಲೆ ಮಾಡೋ ಮಟ್ಟಕ್ಕಿಳಿದ್ರು ಹೆಂಗ್ಸು ಅವಳು. ಬಾಬು, ನಿಂಗ್ಯಾಕೆ ಅವಳ ಬಗ್ಗೆ ಇಷ್ಟೊಂದು ಅನ್ಕಂಪ? ಅವಳೇ ಕೊಲೆ ಮಾಡಿಸಿದ್ದು ಅಂತ ಹೇಗೆ ಹೇಳ್ತೀರಾ? ಇಷ್ಟಕ್ಕೂ ಮಂಜು ಅವರು ಕೊಲೆನೇ ಆಗ್ಬಿಟ್ಟಿದಾರ ಅನ್ನೋಕ್ಕೆ ಏನಿದೆ ಸಾಕ್ಷಿ? ಅವಳು ಮಾಡಿದ್ದು ಅನ್ನಕ್ಕೆ ಪೊಲೀಸ್ ಅವ್ರ ಹತ್ರ ಸಾಕ್ಷಿ ಇದೆಯಲ್ಲ, ಅದಕ್ಕೆ ತಾನೇ ಕೋರ್ಟ್ ಅವಳನ್ನ ಜೈಲಿಗೆ ಕಳಿಸಿದ್ದು. ಐಶ್ವರ್ಯ ಅವರೇ, ಒಂದ್ ಮಾತು ಕೇಳ, ಮಂಜು ಅವ್ರ ಕೊಲೆ ಆಗೇ ಬಿಟ್ಟಿದ್ದೆ ಅಂತ ಆಗಿದ್ರೆ ನೀವ್ ಹೇಗೆ ಇಷ್ಟೊಂದು ಆರಾಮಾಗಿರ್ತಿದ್ರಿ? ಮಂಜು ಅವ್ರ ಕೊಲೆ ಆಗಿಲ್ಲ ಅಂತ ನಿಮ್ ಚೆನ್ನಾಗ್ ಗೊತ್ತು. ಇದೆಲ್ಲ ಕಾಂತಿನ ಸಿಕ್ಕಾಕ್ಸೋಕೆ ಮಾಡ್ತಿರೋ ಸಂಚು. ಯಾರು ಯಾರು ಸಂಚು ಮಾಡಿರ್ತಾರೆ? ಅಯ್ಯೋ, ಇದನ್ನ ನೀವೇ ಆಗ್ರಿ ಇಷ್ಟೊಂದು ಪರ್ಸನಲ್ ಆಗಿ ತಗೊಳ್ತಾ ಇದ್ರಿ. ಯಾರೋ ಮಾಡಿದ್ದು ಅಂದೆ, ಇಷ್ಟರಲ್ಲಿ ಅದು ಯಾರು ಅನ್ನೋದನ್ನ ಕಂಡು ಹಿಡಿತೀನಿ, ನೋಡ್ತಾ ಇರಿ.